ಎಲ್ಲರೂ ತಿಳ್ಕೊಂಡಿದ್ದಾರೆ ಎಸ್ ಟಿ ಪಿನವರು ಅಂತಂದ್ರೆ ಮೋದಿನ ಪ್ರಶ್ನೆ ಮಾಡೋದು, ಬಿಜೆಪಿ ಪ್ರಶ್ನೆ ಮಾಡೋದು. ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡಬಾರದು. ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡಿದ್ರೆ ಅದ್ರ ಲಾಭ ಬಿಜೆಪಿಗೆ ಆಗ್ಬಿಡುತ್ತೆ, ಬಿಜೆಪಿ ಬಂದ್ಬಿಡುತ್ತೆ. ಎಲ್ಲಿ ಬಂದು ಬಿಡುತ್ತೆ ಏನು, ಬಂದು ಆಗೋಯ್ತಲ್ಲ. ಬಿಜೆಪಿ ಬಂದಿದ್ದು ಆಯ್ತು, ಈ ರಾಜ್ಯವನ್ನ ಸರ್ವನಾಶ ಮಾಡಿದ್ದು ಆಯ್ತು. ಒಬ್ಬ ಎಸ್ ಐ ನೇಮಕಾತಿಗೆ ಒಂದೂವರೆ ಕೋಟಿ ರೂಪಾಯಿ ಕೊಡಬೇಕು ಅಂತ ಕಮಿಷನ್ ಗಿಟ್ಸಿದ್ದು ಆಯ್ತು. ಸರ್ಕಾರಿ ಆಸ್ಪತ್ರೆಗಳ ಔಷಧಿಗಳನ್ನ ಮಾರಾಟ ಮಾಡ್ಕೊಂಡಿದ್ದು ಆಯ್ತು. ಆಕ್ಸಿಜನ್ ಇಲ್ಲದೆ 38 ಕುಟುಂಬಗಳನ್ನ ಬೀದಿಗೆ ತಂದಿದ್ದು ಆಯ್ತು. ಇನ್ನೇನ್ ಮಾಡಬೇಕಿದೆ, ಬಿಜೆಪಿ ಬಂದು ಎಲ್ಲ ಮಾಡಾಯ್ತು. ಆ ಬಿಜೆಪಿ ಮಾಡಿರುವಂತ ಅನಾಹುತಗಳನ್ನ ತಡಿಬೇಕಾಗಿರುವ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ ಕಾಂಗ್ರೆಸ್ ಏನ್ ಮಾಡ್ತು ಅಂತಂದ್ರೆ ಏನು ಇಲ್ಲ. ಪಿ ಎಸ್ ಐ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ, ಕೋಟ್ಯಾಂತರ ರೂಪಾಯಿ ಲಂಚ ಹೊಡಿತಾ ಇದೆ ಅಂತ ಕಿರ್ಚಾಡ್ತಿದ್ದ ಸಿದ್ದರಾಮಯ್ಯ ಸದನದಲ್ಲಿ ಮಾತಾಡಿದ್ರಲ್ಲ, ನೇಣಕ ಎಲ್ಲಿಗೆ ಬಂದಿದೆ ಗೊತ್ತಾ? ರಿಟೈರ್ಡ್ ಐ ಪಿ ಎಸ್ ಕೆಂಪಯ್ಯನವರು ಅವ್ರ ಕುತ್ತಿಗೆ ಬಂದಿದೆ. ಯಾರದು ಕೆಂಪಯ್ಯ? ಇದೇ ಸಿದ್ದರಾಮಯ್ಯನ ಆಪ್ತ ಸಲಹೆಗಾರರಾಗಿದ್ದಂಥವ್ರು, ಗೃಹ ಇಲಾಖೆಗೆ ಸಲಹೆಗಾರರಾಗಿದ್ದಂಥವ್ರು, ಅವರ ಕುತ್ತಿಗೆ ಬಂದಿದೆ. ಈಗ ಮಾತಾಡಿ ಸಿದ್ದರಾಮಯ್ಯನವರೇ, ಮೈಸೂರು ಭಾಗದಲ್ಲಿ ನಿಂತ್ಕೊಂಡು ನಾನು ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿದೆ, ಮೋದಿನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಮೋದಿಯವ್ರನ್ನ ಪ್ರಶ್ನೆ ಮಾಡೋ ಜಾಗಗಳು ಬೇರೆ ಬೇರೆ ಇದಾವೆ. ಇಲ್ಲಿ ಯಾರ್ಯಾರನ್ನ ಪ್ರಶ್ನೆ ಮಾಡ್ಬೇಕು ಅವ್ರವ್ರನ್ನೇ ಪ್ರಶ್ನೆ ಮಾಡ್ಬೇಕು.